ಬ್ಯಾಕಪ್ ಬೇಕು, ಸಹಾಯ ಬೇಕು, ಬ್ಯಾಕಪ್ ಬೇಕು, ಸಹಾಯ ಬೇಕು, ಬ್ಯಾಕಪ್ ಬೇಕು, ಸಹಾಯ ಬೇಕು. ಅಂಗವಿಕಲರ ಮಾಸಾಚನ 3,000 ರಿಂದ 5,000 ಕೊಡಲೇಬೇಕು, ಕೊಡಲೇಬೇಕು, ಕೊಡಲೇಬೇಕು. ಅಂಗವಿಕಲರಿಗೆ ನಮ್ಮ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆಗಳಿದ್ದಾವೆ. ಅಥವಾ ಹೇಳೋದಾದರೆ ಎಲ್ಲ ಜನರಿಗಿಂತಲೂ ಅತಿ ಹೆಚ್ಚು ಸಮಸ್ಯೆ ಇರುವಂಥದ್ದು ಅಂಗವಿಕಲರಿಗೆ. ಅವರು ಆ ಅಂಗವಿಕಲತೆ ಯಾವಾಗ ಅವರಿಗೆ ಪ್ರಾಪ್ತ ಆಗ್ತದೋ ಅಲ್ಲಿಂದ ಹಿಡಿದು ಕೊನೆಯ ಸಾಯುವವರೆಗೆ ದೊಡ್ಡ ಸಂಕಟಗಳಲ್ಲೇ ನರಳುವಂಥ ಪರಿಸ್ಥಿತಿ ಇದೆ. ಅಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಕೇವಲ ಒಂದು ತಿಂಗಳಿಗೆ 600 ರೂಪಾಯಿ ಅವರಿಗೆ ಮಸಾಶನ ಕೊಡ್ತದೆ. ಈ 600 ರೂಪಾಯಿ ಮಸಾಶನ ಯಾತಕ್ಕೆ ಬರ್ತದೆ ಇವತ್ತು ಅಂತ, ಯಾತಕ್ಕೆ ಪ್ರಯೋಜನಕ್ಕೆ ಬರ್ತದೆ ಅಂತ ಎಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿ. ಇವತ್ತಿನ ವಿಪರೀತವಾಗಿ ಬೆಲೆ ಇರುವಂಥ ಸಂದರ್ಭದಲ್ಲಿ ಹೀಗಾಗಿ ಆ ಮಸಾಶನ ಕನಿಷ್ಠ ತಿಂಗಳಿಗೆ 5,000 ಕೊಡಲೇಬೇಕು ಅಂತ ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತಾಯಿದ್ದೀವಿ. ಅದರ ಜೊತೆಯಲ್ಲಿ ಇನ್ನೊಂದು ಬಹಳ ಪ್ರಮುಖವಾದಂಥ ವಿಷಯ ಏನಂತಂದರೆ, ಆ ಅಂಗವಿಕಲರ ಮಸಾಶನ ಕೊಡುವಾಗ ಶೇಕಡ 40-74 ಒಂದು 74-75 ನಂತರ ಜೊತೆಯಲ್ಲಿ ಮಹಿಳೆಯರಿಗೆ 1,000 ಹೆಚ್ಚಿಗೆ ಕೊಡಬೇಕು ಅದರಲ್ಲಿ ಅಂತೇಳಂತ ಕೂಡ ನಾವು ಕೇಳ್ತಾ ಇದ್ದೀವಿ. ಹೀಗಾಗಿ ಆ ರೀತಿಯಾದಂಥ ಒಂದು ಮಾಸಾಶನ ನಿಗದಿ ಮಾಡಬೇಕು ಅನ್ನೋದು ನಮ್ಮ ಅತ್ಯುಚ್ಚ ಮೊತ್ತ ಮೊದಲ ಬೇಡಿಕೆ. ಎರಡನೇದು, ಅಂಗವಿಕಲರ ಕಾಯ್ದೆಗಾಗಿ ಭಾಳ ಹೋರಾಟ ಮಾಡಿ 10 ವರ್ಷ ಹೋರಾಟ ಮಾಡಿ ಕಾಯ್ದೆ ಜಾರಿ ಮಾಡುವಂಗೆ ಅಂಗೀಕಾರ ಆಗೋಂಗೆ ಮಾಡ್ಕೊಂಡಿದ್ದೀವಿ. ಆದರೆ ಜಾರಿ ಆಗಿಲ್ಲ, ಅದು ಅನುಷ್ಠಾನಕ್ಕೆ ಬಂದಿಲ್ಲ. 3 ವರ್ಷ ಆಯಿತು ಅನುಷ್ಠಾನಕ್ಕೆ ಬಂದಿಲ್ಲ. ಅದರಿಂದಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಈ ಬಜೆಟ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಅದಕ್ಕೆ ಹಣವನ್ನು ಮೀಸಲಿಡಬೇಕು ಮತ್ತು ಕೇಂದ್ರ ಸರ್ಕಾರವೂ ಕೂಡ ಅದಕ್ಕೆ ಹಣವನ್ನು ಮೀಸಲಿಡಬೇಕಾಗಿತ್ತು, ಇಟ್ಟಿಲ್ಲ. ಆದ್ದರಿಂದ ಈಗಲೂ ಕೂಡ ಅವರು ಆ ಕಾಯ್ದೆಯ ಅನುಷ್ಠಾನಕ್ಕಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಹಣವನ್ನು ಬಜೆಟ್ನಲ್ಲಿ ಮೀಸಲಿಡಬೇಕು ಅನ್ನೋದು ಮತ್ತು ಆ ಕಾಯ್ದೆಯನ್ನು ಅನುಷ್ಠಾನಗೊಳ್ಳಬೇಕು ಅನ್ನುವಂಥದ್ದು ಭಾಳ ಪ್ರಮುಖವಾದಂಥ ಬೇಡಿಕೆ. ಅದು ಅನುಷ್ಠಾನಗೊಂಡರೆ ಎಲ್ಲ ಅಂಗವಿಕಲರಿಗೂ ಕೂಡ ಶಿಕ್ಷಣ ಮತ್ತು ಉದ್ಯೋಗ ಮತ್ತು ಇನ್ನೂ ಅನೇಕ ಅನುಕೂಲಗಳು ಅದರಿಂದ ದೊರಕ್ತವೆ ಅನ್ನೋದು ಇದು ಎರಡನೇ ವಿಷಯ. ಮತ್ತು 3ನೇ ವಿಷಯ ಭಾಳ ಪ್ರಮುಖವಾದಂಥ ವಿಷಯ ಏನಂತಂದರೆ, BRW MRW ಅಂತಂದ್ಬಿಟ್ಟು ಈ ಇದಕ್ಕೆ ಅಂಗವಿಕಲರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಅಂತೇಳಿ ನೇಮಿಸ್ಕೊಂಡಿದ್ದಾರೆ. ಅವ್ರಿಗೆ ಪಂಚಾಯಿತಿಯಲ್ಲಿ ಕುತ್ಕೊಳ್ಳೋಕೆ ಒಂದು ಚೇರು ಟೇಬಲು ಕೊಡಬೇಕು, ಜೊತೆಯಲ್ಲಿ ಓಡಾಡಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಸರ್ಕಾರದಿಂದ ವಾಹನಗಳನ್ನ ಒದಗಿಸ್ಬೇಕು. ಆಗ ಮಾತ್ರ ಅವ್ರಿಗೆ ಪಂಚಾಯಿತಿಯಲ್ಲಿರುವಂಥ ಅಂಗವಿಕಲರಿಗೆ ಸೇವೆ ಸಲ್ಲಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಇದು 3ನೇದು. ಮತ್ತು ಅದ್ರ ಜೊತೆಯಲ್ಲಿ ಅವ್ರ ವೇತನ ಇನ್ನೂ ಒಂದಷ್ಟು ಜಾಸ್ತಿ ಆಗಬೇಕಾಗಿದೆ, ಈಗಾಗಲೇ ಜಾಸ್ತಿ ಆಗಿರೋದಕ್ಕಿಂತ ಅನ್ನೋದು ಎಲ್ಲ ಇದೆ. ಮತ್ತು ಇನ್ನೊಂದು ಭಾಳ ಪ್ರಮುಖವಾದಂಥದ್ದು, ಎಲ್ಲ ಅಂಗವಿಕಲರಿಗೂ ಉದ್ಯೋಗ, ಎಲ್ಲ ಅಂಗವಿಕಲರಿಗೂ ಉದ್ಯೋಗ ದೊರೀಬೇಕು ಅಂದರೆ ಎಲ್ಲ ಅಂಗವಿಕಲರಿಗೂ ಶಿಕ್ಷಣ ಮತ್ತು ಅಂದರೆ ಎಲ್ಲ ಅಂಗವಿಕಲರಿಗೂ ಶಿಕ್ಷಣ, ಎಲ್ಲ ಅಂಗವಿಕಲರಿಗೂ ಉದ್ಯೋಗ ಮತ್ತು ಘನತೆಯ ಜೀವನ, ಎಲ್ಲ ಅಂಗವಿಕಲರಿಗೂ ಘನತೆಯ ಜೀವನ ಲಭ್ಯ ಆಗಬೇಕು. ಮತ್ತು ಅಂಗವಿಕಲರು ಮದುವೆ ಆದರೆ 50,000 ಕೊಡ್ತಿದ್ದಾರೆ ಈಗ, ಅದು ಅಂಗವಿಕಲರು ಅಲ್ಲದೆ ಇರೋರು ಮದುವೆ ಆದರೆ. ಆದರೆ ಅಂಗವಿಕಲರು ಒಳಗಡೆನೇ ಮದುವೆ ಆದರೆ ಕೊಡ್ತಿಲ್ಲ. ಇದು ಎಂಥ ವಿಚಿತ್ರ ಅಂತಂದರೆ, ಅಂಗವಿಕಲರು ಅಂಗವಿಕಲರನ್ನೇ ಮದುವೆ ಆದರೆ ಭಾಳ ಸಮಸ್ಯೆ ಇರ್ತದೆ, ಅಂಗವಿಕಲರು ಅಲ್ಲದೆ ಇರೋರು ಮದುವೆ ಆದರೆ ಇರೋದಕ್ಕಿಂತ. ಅದರಿಂದಾಗಿ ಅಂಗವಿಕಲರು ಅಂಗವಿಕಲರನ್ನೇ ಮದುವೆ ಆದ್ರೂ ಕೂಡ ಅವರಿಗೆ ಈ ವಿವಾಹದ ಉತ್ತೇಜನ ಸಹಾಯಧನ ಕೊಡಬೇಕು. ಮತ್ತು ಬೇರೆಯವ್ರಿಗೆ SC ಇವ್ರನ್ನ ಮದುವೆ ಆದರೆ 3 ಲಕ್ಷ ಕೊಡ್ತಿದ್ದಾರೆ, ಈಗ ಏರಿಸಿದ್ದಾರೆ. ಅಂಗವಿಕಲರಿಗೂ ಕೂಡ ಅದನ್ನು 3 ಲಕ್ಷಕ್ಕೆ ಏರಿಸಬೇಕು. ಈ ರೀತಿಯಾಗಿ ಹಲವಾರು ಬೇಡಿಕೆಗಳಿದ್ದಾವೆ. ಈ ಬೇಡಿಕೆಗಳ ಸಲುವಾಗಿ ಹೋರಾಟ ಮಾಡ್ತೀವಿ.